ಕುಮಾರಸ್ವಾಮಿ ಸಂಸ್ಥಾಪಕರು ಶರಣ ವಿಶ್ವ ವಚನ ಫೌಂಡೇಶನ್ ಮೈಸೂರು ಇವರ ಕಿರುಪರಿಚಯ. ಇವರ ಮೊದಲ ಹೆಸರು ಕುಮಾರಸ್ವಾಮಿ. ಇವರು ವಚನದ ಬಗ್ಗೆ ಹೊಂದಿರುವ ಪ್ರೀತಿ ಹಾಗೂ ವಚನ ಪ್ರಸಾರಕ್ಕೆ ಕೈಗೊಂಡಿರುವ ಚಟುವಟಿಕೆಗಳಿಂದ ವಚನ ಕುಮಾರಸ್ವಾಮಿ ಎಂದೇ ಚಿರಪರಿಚಿತರಾಗಿದ್ದಾರೆ. ಜನರ 1978 ಆಗಸ್ಟ್ 27 ಮೈಸೂರು ಜಿಲ್ಲೆ ಹೆಗ್ಗಡದೇವನಕೋಟೆ ತಾಲೂಕು ಗ್ರಾಮದ ಮುಂದೆ ಎಂಬ ಕುಗ್ರಾಮದಲ್ಲಿ ಜನಿಸಿದರು. ತಂದೆ ಸಿಪಿ ಸಿದ್ದಲಿಂಗಪ್ಪ ತಾಯಿಗೆ ಒಬ್ಬರು, ಪತ್ನಿ ರೂಪ ಕುಮಾರಸ್ವಾಮಿ, ಮಕ್ಕಳು ಸಿಪಿ ಗಿರಿಜೇಶ್ ಸಿಪಿ ವಚನ. ಇವರು ಕನ್ನಡ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಎಂಇಟಿ ಕೂಡ ತೆರಳೆಯಾಗಿರುತ್ತಾರೆ. ವೃತ್ತಿಯಲ್ಲಿ ಶಿಕ್ಷಕರಾಗಿರುವ ಇವರ ಪ್ರವೃತ್ತಿಯಲ್ಲಿ ಸಾಹಿತಿಗಳಾಗಿದ್ದು ಪುಸ್ತಕ ರಚನೆ, ಕವಿತ ರಚನೆ, ವಚನ ವಾಚನ, ವಚನ ತಾತ್ಪರ್ಯ, ಉಪನ್ಯಾಸ ನೀಡುವುದು, ಶರಣರ ಸಾಕ್ಷಿಚಿತ್ರಗಳ ನಿರ್ಮಾಣ, ಶರಣ ಜೀವನ ಚರಿತ್ರೆ ಪುಸ್ತಕಗಳ ರಚನೆ, ಶರಣ ಕ್ಷೇತ್ರಗಳ ಮಾಡುವ ಹವ್ಯಾಸ ರೂಢಿಸಿಕೊಂಡಿರುತ್ತಾರೆ. 2010 ವಚನ ಪ್ರಸಾರಕ್ಕೆ ಶರಣ ವಿಶ್ವ ವಚನ ಫೌಂಡೇಶನ್ ಎಂಬ ಅಂತಾರಾಷ್ಟ್ರೀಯ ಸಂಸ್ಥೆಯನ್ನು ಪತ್ನಿಯೊಡಗೂಡಿ ಸ್ಥಾಪಿಸಿ ಅದರ ಮುಖಾಂತರ 15 ದೇಶ ಮತ್ತು ರಾಜ್ಯಗಳಿಗೆ ವಾಟ್ಸಾಪ್ ಮುಖಾಂತರ 1,00,000 ಹೆಚ್ಚು ಜನರಿಗೆ ವಚನ ಪ್ರಸಾರ ಮಾಡುತ್ತಿದ್ದಾರೆ. ಅಲ್ಲದೆ ಶಾಲೆಗಳಿಗೆ ವಚನಗಳ ನಡಿಗೆ ವಿದ್ಯಾರ್ಥಿ ನಿಲಯಗಳಿಗೆ ವಚನಗಳ ನಡಿಗೆ ಶಾಲೆಯಲ್ಲಿನ ಕಡೆಗೆ ವಚನಗಳ ನಡಿಗೆ ವಿಶ್ವವಿದ್ಯಾನಿಲಯಗಳಿಗೆ ಅನಾಥಾಶ್ರಮಗಳಿಗೆ ವಚನಗಳ ನಡಿಗೆ ವೃದ್ಧಾಶ್ರಮಗಳಿಗೆ ವಚನಗಳ ನಡಿಗೆ ಹಾಗೂ ವಚನ ಗ್ರಾಮಗಳ ಮುಖಾಂತರ ವಚನ ಪ್ರಸಾರ ಮಾಡುತ್ತಿದ್ದಾರೆ. ಹಸಿರು ಮುಕ್ತ ಸಮಾಜಕ್ಕಾಗಿ ನಮ್ಮ ಚಿತ್ತ ಶರಣ ವಿಶ್ವ ವಚನ ಫೌಂಡೇಶನ್ ವತಿಯಿಂದ ಕೊಡಗು ಹಾಗೂ ಉತ್ತರ ಕರ್ನಾಟಕದಲ್ಲಿ ಪ್ರವಾಹದಿಂದ ತೊಂದರೆಗೊಳಗಾದ ಜನರಿಗೆ ಹಾಗೂ ಕೋವಿಡ್ ಪರಿಣಾಮ ಸಂಕಷ್ಟದಲ್ಲಿರುವ ಜನರಿಗೆ ಆಹಾರ ಸಾಮರ್ಥ್ಯ ಹಾಗೂ ಅಗತ್ಯ ವಸ್ತುಗಳನ್ನು ಪೂರೈಸಿ ಹಸಿರು ಮುಕ್ತ ಸಮಾಜಕ್ಕಾಗಿ ಶ್ರಮಿಸುತ್ತಿದ್ದಾರೆ. ಸಸ್ಯೋತ್ತರ ಕಾರ್ಯಕ್ರಮ ಮೂಲಕ ರೈತರ ಜಮೀನಿಗೆ ಹೋಗಿ ಹೆಚ್ಚಿನ ಗಿಡ ಕೊಟ್ಟು ಹಾಗೂ ನೆಟ್ಟು ಅವುಗಳನ್ನು ಸುರಕ್ಷಿತವಾಗಿ ನೋಡಿಕೊಳ್ಳಲು ರೈತರಿಗೆ ತಿಳಿಸಿ ಬರುತ್ತದೆ. ಪರಿಸರ ಸಂರಕ್ಷಣೆ ರಕ್ಷಣೆಗೆ ನೂತನ ರೀತಿಯ ವ್ಯಕ್ತವಾಗಿರುತ್ತಾರೆ. ಸಿದ್ಧಗಂಗಾ ಜೀವ ತಪೋನಿಧಿ ಮತ್ತು ವಿಶ್ವವಚನ ಆಪ್ ಹೊರತಂದಿದ್ದು ಶ್ರೀ ಗುರುಮಲ್ಲೇಶ್ವರ ಜೀವನ ದರ್ಶನ ಗದ್ದಿಗೆ ಸತ್ಪುರುಷ ಕೆಂಡಲಿಂಗ ಸ್ವಾಮಿ ಯೋಗ ಪ್ರವರ್ತಕ ಬಸವಣ್ಣ ಆಂಗ್ಲ ಭಾಷೆಯಲ್ಲಿ ಶ್ರೀ ಮಲಮಹದೇಶ್ವರ ಸಾಕ್ಷ್ಯಚಿತ್ರ ಹೊರತಂದಿರುತ್ತಾರೆ. ವಿವಿಧ ಕಾರ್ಯಕ್ರಮಗಳು ಚಂದನ ವಾಹಿನಿಯಲ್ಲಿ ಜೀವನ ದರ್ಶನ ಎಂಬ ಲೈವ್ ಪ್ರೋಗ್ರಾಂ, ನ್ಯೂಸ್ 1 ಕನ್ನಡ ವಾಹಿನಿಯಲ್ಲಿ ಪ್ರತಿದಿನ ವಚನಕಾರರ ಕಾರ್ಯಕ್ರಮ ಬಿತ್ತರ, ಎಸ್ಎಲ್ಟಿವಿಯಲ್ಲಿ ಡಿಜಿಟಲ್ ಡಿಬೇಟ್ನಲ್ಲಿ ಭಾಗವಹಿಸುವುದು, ಸಿರಿ ಟಿವಿಯಲ್ಲಿ ಸಾಧಕರಿಗೆ ಎಂಬ ಕಾರ್ಯಕ್ರಮದಲ್ಲಿ ಸಾಧಕರಾಗಿ ಭಾಗವಹಿಸುವಿಕೆ, ಬಸವ ಟಿವಿಯಲ್ಲಿ ಉಪನ್ಯಾಸ, ಮಂಡ್ಯದ ಡೈಮಂಡ್ ಕಂಡಲ್ ಕನ್ನಡ ವಾಹಿನಿಯಲ್ಲಿ ಸಾಧಕರ ಸಿಪಾಯಿಯಾಗಿ ಭಾಗವಹಿಸುವಿಕೆ, 930 ಎಫ್ಎಂ ಚಾನೆಲ್ನಲ್ಲಿ ರೆಡ್ ರಿವೈಟ್ ಪ್ರೋಗ್ರಾಂನಲ್ಲಿ ಲೈಫ್ ರಿವೈಟ್ ರಿವೈಟ್ ಮಾಡಿರುತ್ತಾರೆ. ಜನಪರಿ ಸರಾಕೋಲಿಯಲ್ಲಿ 1,000 ಹೆಚ್ಚು ವಚನಾಮೃತ ಕಾರ್ಯಕ್ರಮವನ್ನು ಪತ್ನಿಯೊಡಗೂಡಿ ನೀಡಿರುತ್ತಾರೆ. ಅಲ್ಲದೆ 200 ಹೆಚ್ಚು ಶರಣರ ಪರಿಚಯವನ್ನು ಮಾಡಿರುತ್ತಾರೆ. ವಚನ ಸಾಹಿತ್ಯ ಮತ್ತು ಇತರ ವಿಷಯಗಳಿಗೆ ಸಂಬಂಧಿಸಿದಂತೆ 1,000 ಹೆಚ್ಚು ಉಪನ್ಯಾಸ ನೀಡಿರುತ್ತಾರೆ. ಇವರು ರಚಿಸಿರುವ ಕೃತಿಗಳು 100 ವಚನಕಾರರ 101 ವಚನಗಳು, ಬಸವಣ್ಣನವರ 101 ವಚನಗಳು, ವಚನ ಕಲ್ಯಾಣ, ವಚನ ಸಾರ, ವಚನಾಮೃತ, ನಿಜಶುದ್ಧಿ ಹಡಪದ ಅಪ್ಪಣ್ಣ, ವಚನ ಭಾರತ, ಗುರು ಕರುಣಾ ತ್ರಿವಿಧಿ ಮತ್ತು ವಚನಗಳು, ಶರಣ ದಿನಚರಿ ಪ್ರಶಸ್ತಿಗಳು ಗ್ಲೋಬಲ್ ಯೂನಿವರ್ಸಿಟಿ ವತಿಯಿಂದ ಗೌರವ ಡಾಕ್ಟರೇಟ್ ಪ್ರದಾನ, ತಾಲೂಕು ಮತ್ತು ಮಟ್ಟದ ಶಿಕ್ಷಕರ ಪ್ರಶಸ್ತಿ ಶಿಕ್ಷಣ ಇಲಾಖೆ, ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಶಿಕ್ಷಣ ಇಲಾಖೆ, ರಾಜ್ಯ ಮಟ್ಟದ ಆದರ್ಶ ಶಿಕ್ಷಣ ಪ್ರಶಸ್ತಿ ಕರ್ನಾಟಕ ಕಾವಲು ಪಡೆ, ಉತ್ತಮ ಮುಖ್ಯ ಶಿಕ್ಷಕ ಪ್ರಶಸ್ತಿ ಎಸ್ಟಿಎಂಸಿ, ವಜ್ರಸಿರಿ ಮುಕುಟ ಚುಟುಕು ಸಾಹಿತ್ಯ ಪರಿಷತ್ತು,